ಪಂಚಮಸಾಲಿ ಹೋರಾಟ ಆಗ್ತಾ ಇದೆ ಇದೆಲ್ಲವೂ ಕೂಡ ಒಂದು ರೀತಿ ಸರ್ಕಾರ ಯಾಕೆಂದರೆ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತಾರೆ ಯಡಿಯೂರಪ್ಪನವರು ಚೇಂಜ್ ಆದರೂ ಬೊಮ್ಮಾಯಿಯವರು ನಿಮ್ಮ ಆಪ್ತರು ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಸರ್ಕಾರ ನಡೀತದೆ ಬಟ್ ಕೇಂದ್ರ ಸರ್ಕಾರ ಕೋಲ್ಕೆ ಮಾಡಿದ್ರೆ ರಾಜ್ಯ ಸರ್ಕಾರ ಆ ಮಟ್ಟಕ್ಕೆ ಸ್ಪೀಡ್ ಇಲ್ಲ ಕೇಂದ್ರ ಸರ್ಕಾರದ ಆ ಜೋಶು ಆ ಕ್ರೇಜ್ ಇದೆಯಲ್ಲ ಆ ಜನಗಳ ಬಗ್ಗೆ ಮೋದಿ ಬಗ್ಗೆ ಕ್ರೇಜ್ ಇರೋದು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಇಲ್ಲ ಅಂತಾರೆ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತೀರಿ ಇಲ್ಲ ಸಾಕಷ್ಟು ಉತ್ತಮ ಉತ್ತಮ ಡಿಸಿಷನ್ಗಳು ನಮ್ಮ ರಾಜ್ಯದಲ್ಲಿ ಆಗಿದೆ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೇನೆ ಅದು ನಮ್ಮ ರಾಜ್ಯದಲ್ಲಿ ಇವತ್ತು ನಾವು ಬ ಬಡವರಿಗೆ ಅಡಮಾನ ಋಣಮುಕ್ತ ಪತ್ರ ಕೊಡ್ತಾಯಿದ್ದೇವೆ ಅಂದರೆ ಅವ್ರಿಗೆ ಓನರ್ಶಿಪ್ ಕೊಡ್ತಾ ಇದ್ದೇವೆ ಸ್ಲಮ್ದಲ್ಲಿರುವಂಥ ನನ್ನ ಕ್ಷೇತ್ರದಲ್ಲೇ ನಲವತ್ತಾರು ಸ್ಲಂಗಳಿದಾವ ಈ ನಲ್ವತ್ತಾರು ಸ್ಲಮ್ಗಳಿಗೂ ಕೂಡ ಅಲ್ಲಿದ್ದಂಥವ್ರಿಗೆ ಪರಿಚಯ ಪತ್ರ ಗುರುತಿನ ಪತ್ರ ಹಕ್ಕು ಪತ್ರ ಈ ರೀತಿ ಬೇರೆ ಬೇರೆ ಪತ್ರಗಳು ಬೇರೆ ಬೇರೆ ಸರ್ಕಾರಗಳು ಕೊಡ್ತಿದ್ದವು ಅದರಲ್ಲಿ ಯಾರಿಗೂ ಅವರಿಗೆ ಮಾಲಕತ್ವ ಬಂದಿದ್ದಿಲ್ಲ ಮತ್ತು ಮುಂದಿನ ಸರ್ತಿ ಅವರೇನಾದರೂ ತಮ್ಮ ಮನೆ ಎಲ್ಲಾದರೂ ಯಾರಿಗ್ಯಾರು ಮಾರ್ಬೇಕಂತಂದರೆ ಇಲ್ಲಿಗಲ್ಲಿನ ಮಾರಬೇಕಿತ್ತು ಹೊರತು ಅವರಿಗೆ ಓನರ್ಶಿಪ್ ರೈಟ್ ಇದ್ದಿದ್ದಿಲ್ಲ ತಮ್ಮ ಕೊಡಕ್ಕೆ ಹಾಕಿದ್ದಿಲ್ಲ ಮಕ್ಳಿಗೆ ಕೊಡಕ್ಕೆ ಹಾಕಿದ್ದಿಲ್ಲ ಅಲ್ಲೊಂದು ಟಾಯ್ಲೆಟ್ ಕಟ್ಟಬೇಕಂತಂದ್ರೂ ಅಲ್ಲಿರುವಂಥ ಒಬ್ಬ ಸ್ಲಮ್ದಲ್ಲಿ ಒಬ್ಬ ನಾಯಕ ಇರ್ತಾನೆ ಲೀಡರ್ ಇರ್ತಾನೆ ಅವ್ನ ಪರ್ಮಿಷನ್ ತೊಗೋಬೇಕು ಅವನು ಅವ್ನು ಹೇಳ್ತಾನೆ ನಂಗೆ ನನ್ನ ಗುಡಿಗೆ ನೀನು ಐವತ್ತು ಸಾವಿರ ರೂಪಾಯಿ ಕೊಡು ಅಂದರೆ ನಿನಗೆ ಟಾಯ್ಲೆಟ್ ಕಟ್ಟಾ ಕೊಡ್ತೀನಿ ರೂಮ್ ಕಟ್ಟಾ ಕೊಡ್ತೀನಿ ಈ ರೀತಿ ಬೇರೆ 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 ಕಾಂಪ್ಲಿಕೇಶನ್ಸ್ ಇದಕ್ಕೆಲ್ಲದಕ್ಕೂ ಮುಕ್ತಿ ಹಾಡಬೇಕಂತ ಹೇಳಿ ಬೊಮ್ಮಾಯಿ ಸರ್ಕಾರ ಅವಕ್ಕೆ ಅಡಮಾನ ಋಣಮುಕ್ತ ಪತ್ರ ಕೊಡೋಕೆ ಶುರು ಮಾಡಿದ್ದಾರೆ ಸೋಮಣ್ಣವ್ರ ನೇತೃತ್ವದಲ್ಲಿ ಇದೊಂದು ಭಾಳ ದೊಡ್ಡ ಕ್ರಾಂತಿಕಾರಕ ಸ್ಟೆಪ್ ಇವತ್ತಾಗ್ತಾ ಇರೋದು ಪ್ರಾಬ್ಲಿ ಅದ್ರ ಬಗ್ಗೆ ಸಾಕಷ್ಟು ಪಬ್ಲಿಸಿಟಿ ಆಗಿಲ್ಲ ಏನಾಗಿದೆ ಅಂತಂದ್ರೆ ನಮ್ಮದು ಟೈಮ್ ಏನು ಅವೈಲಬಿಲಿಟಿ ಭಾಳ ಕಡಿಮೆ ಟೈಮ್ ಇತ್ತು ಮುಖ್ಯಮಂತ್ರಿಗಳಿಗೆ ಹಾಗಾಗಿ ಪಬ್ಲಿಸಿಟಿ ಅದು ಸಾಕಷ್ಟು ಕೆಲ ಮಾಡೋಕ್ಕಾಗಿಲ್ಲ ಅಂತ ನಂಗೆ ಅನಿಸ್ತತಿ ಭಾಳ ಒಳ್ಳೆ ಡಿಶಿಷನ್ನ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೂಡ ಆಗಿದ್ದಾವ ಮೋದಿಯವರ ಸರ್ಕಾರದಲ್ಲಿ ಆಗಿರುವಂಥ ಸ್ಕೀಮ್ಗಳ ಬಗ್ಗೆ ಸಾಕಷ್ಟು ಜನರಿಗೆ ಪರಿಚಯ ಆಗೈತಿ ನಮ್ಮ ರಾಜ್ಯ ಸರ್ಕಾರದ ಸ್ಕೀಮ್ಗಳ ಬಗ್ಗೆ ನಾವಿನ್ನೂ ಪರಿಚಯ ಮಾಡಿಕೊಡುವಂಥ ಅವಶ್ಯಕತೆ ಇದೆ